ಸ್ಕ್ರೂ ಡ್ರೈವರ್ ಇದೆಯಾ ಗಾಡಿಲಿ? ಸ್ಕ್ರೂ ಡ್ರೈವರ್ ಆಯ್ತಾ? ಆಮೇಲೆ ನಂದು ಪ್ಲ್ಯಾನ್ ರೂಟು, ಆಮೇಲೆ ತಿಂಗ್ಸ್ಗಳೇನು ತಗೋಬೇಕು ಅವೆಲ್ಲ ನೋಟ್ ಡೌನ್ ಮಾಡ್ಕೋಬೇಕು. ಮತ್ತೆ ಆಮೇಲೆ ಸ್ವಲ್ಪ ಬಜೆಟ್ ಎಸ್ಟಿಮೇಷನ್ ಇದೆ. ಸರಿ, ನಮ್ಮ ಡಿಸ್ಕಷನ್ ಕಂಟಿನ್ಯೂ ಆಗುತ್ತೆ. ನೀವು ಎಸ್ಟಿಮ್ ಮಾಲ್ ಹತ್ರಕ್ಕೆ 1ನೇ ತಾರೀಕು 6 ಗಂಟೆ ಬೆಳಿಗ್ಗೆ 6 ಗಂಟೆಗೆ ಬನ್ನಿ, ಸಿಗೋಣ. ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವೀಡಿಯೋಗೆ ವೆಲ್ಕಮ್. ಸೊ ಇವಾಗ ಟೈಮ್ ಬಂದು 12. ಇವಾಗ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದೀವಿ ಮನೆಗೆ. ಸೊ ನೆನ್ನೆ ಲಾಗ್ ನೋಡಿದ್ರೆ ಅರ್ಥ ಆಗಿರುತ್ತೆ, ನೆನ್ನೆ ಪಿ ಜಿಗೆ ಬಂದ್ವಿ, ಅದಾದಮೇಲೆ ಬೇರೆ ಕೆಲಸ ಏನೂ ಮಾಡಲಿಲ್ಲ. ಎಡಿಟು 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 ಎಡಿಟು, ಯಾಕಂದರೆ ಡೈಲಿ ಲಾಗ್ಸ್ ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ. ಸೊ ಇವಾಗ ಟುವರ್ಡ್ಸ್ ನಮ್ಮನೆ ತಿಂಡಿ ತಿನ್ನೋದಕ್ಕೆ ಗುಣ ಇಂದ ಇದ್ದಾನೆ. ಅದ್ರ ನೆಕ್ಸ್ಟು ಕೆಲಸಗಳಿದ್ದಾವೆ ಸ್ವಲ್ಪ. ಏನಂದರೆ ಇವತ್ತು ನಮ್ಮ ಡಾಲ್ಫಿನ್ದು ಹಿಂಗಡೆ ಕ್ಯಾರಿಯರ್ ಇದೆಯಲ್ಲ, ಅದು ಸ್ಟ್ರೆಂಥನ್ ಮಾಡಿಸ್ಬೇಕು. ಒಂದು ಅದು 15 kg ತಡೆಯುತ್ತೆ, ಕಾನ್ಫಿಡೆನ್ಸ್ ಇದೆ, ಅದು ಮೆಟಲ್ ಸ್ಟ್ರಾಂಗ್ ಇದೆ. ಬಟ್ ಏನಂದರೆ ಆ ಟಾಪ್ ಬಾಕ್ಸ್ ಮುಂದೆ ಇನ್ನೊಂದು ಬ್ಯಾಗ್ ನಾವು ಬಂಜಿರೋ ಫ್ಯೂಸ್ ಮಾಡ್ಕೊಂಡು ಟೈಪ್ ಮಾಡ್ತೀನಿ, ಅದೊಂದು 50-60 liters. ಅದ್ರದ್ದು ವೆಯ್ಟ್ ಹಿಂದೆ ಬಿದ್ದರೆ ಸ್ವಲ್ಪ ಚಾನ್ಸಸ್ ಹೇಳೋಕ್ಕಾಗಲ್ಲ. ಅದಕ್ಕೆ ನಮ್ಮ ರಾಯಲ್ಸು ಕಾಲ್ ಹಾಕಿ ಬೇಡ ಮಗ ಅದೊಂದು ಮಾಡಿಸ್ಕೊಬಿಡು, ಯಾವುದಕ್ಕೂ ಟೆನ್ಷನ್ ಏನಕ್ಕೆ, ನಿಂಗೆ ಫ್ರೀ ರೈಡ್ ಮಾಡ್ತೀಯ ಅಲ್ಲಿ, ಅದು ಸ್ವಲ್ಪ ಅದ್ರ ಟೆನ್ಷನು ಇರೋಲ್ಲ ತಲೆಯಲ್ಲಿ ನಿನಗೆ ಅಂತ ಅಂದರು. ಅದಕ್ಕೆ ಅದೊಂದು ಮಾಡಿಸ್ಬಿಡೋಣ ಅಂತ. ಅದ್ರ ನೆಕ್ಸ್ಟು ಎಲ್ಲ ಪ್ರಿಂಟ್ ತೆಗೆಸ್ಕೋಬೇಕು, ನಮ್ಮ ಆಧಾರ್ ಕಾರ್ಡು, ಡಿ ಎಲ್ಲು, ಪ್ರಿಂಟ್ ಅಂದರೆ ಸ್ವಲ್ಪ ಕಲರ್ ಜೆರಾಕ್ಸು, ಆಮೇಲೆ ಒಂದು ಪ್ಲ್ಯಾನ್ ರೂಟು, ಆಮೇಲೆ ತಿಂಗ್ಸ್ಗಳೇನೇನು ತಗೋಬೇಕು ಅವೆಲ್ಲ ನೋಟ್ ಡೌನ್ ಮಾಡ್ಕೋಬೇಕು. ಮತ್ತು ಆಮೇಲೆ ಸ್ವಲ್ಪ ಬಜೆಟ್ ಎಸ್ಟಿಮೇಷನ್ ಇದೆ, ಎಷ್ಟು ಖರ್ಚಾಗಿದೆ ಈಗ ಆಲ್ರೆಡಿ, ಆಗಿದೆ ಬೇಜಾನ್ ಖರ್ಚಾಗಿದೆ ಇವಾಗ ಆಲ್ರೆಡಿ. ಅದ್ರ ಜೊತೆ ಇನ್ನೆಷ್ಟು ಬೇಕಾಗ್ಬೋದು, ಇನ್ನೆಷ್ಟಿದೆ, ಇವು ಕೆಲಸಗಳು. ಆಮೇಲೆ ನಾನು ಇನ್ನು ರೈಡಿಂಗ್ ಪ್ಯಾಂಟು, ಆಮೇಲೆ ರೈಡಿಂಗ್ ಬೂಟು ಇಸ್ಕೋಬೇಕು, ಟ್ಯಾಂಕ್ ಬ್ಯಾಗು, ಮತ್ತು ಇನ್ನು ಮೌಂಟ್ಸ್ಗಳು, ಕ್ಯಾಮ್ರಾ ಮೌಂಟ್ಸ್ಗಳು ಸ್ವಲ್ಪ ಇದ್ದಾವೆ. ಅಂದರೆ ಈ ಮೋನೋಪಾಡ್ ಆಗಿರ್ಬೋದು, ಟ್ರೈಪಾಡು, ಈ ಥರ ಇವೆಲ್ಲ ನಮ್ಮ ಬಿಯಾಂಡ್ ರೈಡ್ಸು ಬಂದ್ಮೇಲೆ ಕೊಡ್ತಾರೆ. ಅವ್ರು ಇವಾಗ ಹೈದರಾಬಾದಿಗೆ ಹೋಗೋರೆ, ಅವ್ರು ಬಂದ ತಕ್ಷಣ ಕೊಡ್ತಾರೆ. ಇವತ್ತು ಐಸ್ಟ್ ಬೈಕರು ಡೊನ್ಝೋ ಮಾಡ್ತೀನಿ ಗೋಪ್ರೋನೇ ಅಂತ ಹೇಳೋರೆ, ಯಾಕಂದರೆ ಅದು ದುಬೈಯಿಂದ ಬಂದಿರೋದು, ನಮ್ಮ ಐಸ್ಟ್ ಬೈಕರ್ ಫ್ರೆಂಡ್ ಹತ್ರ ಇದೆ, ಅವ್ರು ಇಸ್ಕೊಂಡು ಗೋಪ್ರೋನೇನು, ಅದ್ರ ಜೊತೆ ಒಂದು 2-3 ಸ್ಪೇರ್ ಬ್ಯಾಟ್ರಿ, ಆಮೇಲೆ ಒಂದು ಅಡಾಪ್ಟ್ರು, ಇವೆಲ್ಲನೂ ಡೊನ್ಝೋ ಮಾಡ್ತಾರೆ, ಅವನು ಕಲೆಕ್ಟ್ ಮಾಡಬೇಕು. ಸೊ ಟೈಮ್ ಬಂದು 2:30. ಎಷ್ಟು ಟೈಮ್? 2:32:40. ಅದೇ ಒಂದು ಆವ್ರೇಜ್ 2:50. 2:15. 2:15. ನಮ್ಮ ಗುಣಶೇಖರ್ ಅವ್ರು ಗಾಡಿ ತೊಳಿತಿದ್ದಾರೆ. ಏನಕ್ಕಂದರೆ ನೋಡಿದಾರಲ್ಲ, ಲಾಸ್ಟ್ 2-3 ಡೇಸಿಂದ ಸಾರ ಓಡಾಡ್ತಿದೆ, ಅದಕ್ಕೆ ಜಾಸ್ತಿ ಗಲೀಜಾಗಿದೆ, ಅದಕ್ಕೆ ಅವರು ವಾಶ್ ಮಾಡಬೇಕು. ನೆಕ್ಸ್ಟು ಚೈನ್ ಲೂ ಮಾಡಬೇಕು ಅಂತ ವಾಶ್ ಮಾಡ್ತಿರೋದು ಅಷ್ಟೇ. ಏನು ಹೆಂಗೆ ನೋಡ್ಕೊಂಡೋಯ್ತಾನಾ? ಅದೇ ನೆಕ್ಸ್ಟ್ ಕೆಲಸ ಬಂದು ನಾವು ಒಬ್ಬಿಬ್ರು ಜಾಯ್ನ್ ಆಗ್ತಾರೆ, ನಮ್ಮ ಡಾಲ್ಫಿನಿಗೆ ಸ್ಟ್ರೆಂಥನ್ ಮಾಡಿಸ್ಬೇಕು ಕ್ಯಾರಿಯರು. ಸರಿ, ಸ್ವಲ್ಪ ಟ್ರಾಫಿಕ್ ಇದೆ, ಹೋಗಿ ಎಲ್ಲ ಹೆಂಗೆ ನೋಡ್ತಾರ, ಲುಕ್ ಅಂದರೆ ಲುಕ್ ಅಲ್ಲ, ಇನ್ನು ಎಲ್ಲರದ್ದು ಲಾಗ್ ಮಾಡಬೇಕಿದ್ರೆ. ಸೊ ಅದ್ರ ನೆಕ್ಸ್ಟು ಅಯ್ಯ ಖುಷಿ ನೋಡು, ಅಯ್ಯ ಯಾಕ ಅಯ್ಯ 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 ಬಾಯ್. ಓಕೆ ಓಕೆ. ಏ ಜೋರಾಗಿ ಹಾಕು, ಏನಾಗುತ್ತೆ? ಹಾಂ 5:30. ಯಾರು ಗುರು? ಸೊ ಇವಾಗ ನಮ್ಮ ಗುಣಗಳಿಗೆ ಚೈನ್ ಲೂಬ್ ಮಾಡ್ತಾಯಿದ್ದೀವಿ, ನಮ್ಮ ಎಜಿ ಲಾಕ್ಸ್ ಅವರು ಮಾಡ್ತಿದ್ದಾರೆ ಚೈನ್ ಲೂಬು. ನೋಡಿ ನೋಡಿ ಹೆಂಗೆ ನೋಡ್ತಾವ್ರೆ ಅಷ್ಟೇ. ರಾಕಿ ಬ್ರೋ ಬಂದ್ಮೇಲೆ ಸ್ವಲ್ಪ ಎಡಿಟಿಂಗ್ ಎಡಿಟಿಂಗ್ 1 hour. ಏನು ಗುರು ಇದು? ಆಮೇಲೆ ಇನ್ನೊಂದು ಸೀನ್ ಏನಾಯ್ತು ಗೊತ್ತಾ, ನಮ್ದು ಎಂ ಟಿ ವೈಸರು ಯಾವ ಸ್ಟೋರ್ನಲ್ಲೂ ಸಿಗ್ತಲ್ಲ, 15 ಡೇಸ್ ಕೇಳ್ತವ್ರೆ ಮಿನಿಮಮ್. ಏನಕ್ಕೆ ಬ್ಯಾಕ್ ಬ್ರೇಕಿಂಗ್ ಆಗ್ತೈತೆ?
ಫಿಫ್ಟೀನ್ ಡೇಸ್ ಕೇಳ್ತಿದ್ದಾರೆ ಮಿನಿಮಮ್. ಅದಕ್ಕೆ ಅವ್ರು ಏನು ಹೇಳಿದ್ರು ಅಂದರೆ ಅಮೆಝಾನಲ್ಲಿ ಆರ್ಡರ್ ಮಾಡ್ಕೊಳ್ಳಿ, ಅದು ಬೆಸ್ಟು, ಒಂದು 2-3 ಡೇಸಲ್ಲಿ ಬಂದೋಗುತ್ತೆ, ನಮ್ಮ ಹತ್ರ ಎಲ್ಲ 15 ಡೇಸ್ ಬೇಕು ಅಂತವ್ರೆ. ಅದಕ್ಕೆ ನೆಕ್ಸ್ಟ್ ಗುಣಕ್ಕೆ ಆರ್ಡರ್ ಮಾಡಿಸ್ತೀನಿ, ನಮ್ಮ ಇಷ್ಟು ಬೇಕಾರಿ ಕಾಲ್ ಮಾಡ್ತೀನಿ, ನಾವು ತರಿಸ್ಕೊಡ್ತೀನಿ ಅಂತ ಹೇಳಿದ್ರು ಇಷ್ಟು ಬೇಕಾರು. ನಮ್ಮ ಈಜಿ ಲಾಕ್ಸ್ ಅವರು ಸಾಹಸ ಮಾಡ್ತಿದ್ದಾರೆ, ಕಟಿಂಗ್ ಪೇರ್ ಇಟ್ಕೊಂಡು ಟಾಪ್ ಬಾಕ್ಸ್ ಬಿಚ್ಚಿದ್ದಾರೆ, ಸ್ಟ್ರೆಂಥನ್ ಮಾಡ್ಸೋದಕ್ಕೆ. ಅಲ್ವಾ ಬ್ರೋ, ಬಿಚ್ಚು ಅಂದರೆ ನೀನು ಹೋಗಿ ಕ್ಯಾಮ್ರಾ ಇಟ್ಕೊಂಡಿದ್ಯಾ ಬ್ರೋ? ನೀವು ಇರೋದೆಲ್ಲ ಏನಕ್ಕೆ? ನಾವೆಲ್ಲ ಕೆಲಸ ಮಾಡಕ್ಕ? ಹಾಂ, ಹಂಗಲ್ಲ, ಆ ಥರ ಎಲ್ಲ ಯೋಚನೆ ಮಾಡಬೇಡಿ, ಹೆಲ್ಪ್ ಮಾಡೋದಕ್ಕೆ ಫ್ರೆಂಡ್ಸಿಗೆ. ನೋಡಿ ಹೆಂಗೆ ನೋಡ್ತೇನೆ, ಕಳ್ಳ ನೋಡ್ದಂಗೆ ನೋಡ್ತೇನೆ ಒಂದೊಂದ್ಸಲಿ. ಹಿಡ್ಕೊಳ್ಳೋ, ನಾನು ಸ್ವಲ್ಪ ಏನೋ ಕೆಲಸ ಮಾಡ್ತೀನಿ. ಥ್ಯಾಂಕ್ಸ್ ಎಜಿ ಲಾಕ್ಸ್. ಯಾರು ನೋಡಿದ್ರಿ ಇಂಥ ಕೆಲ್ಸಕ್ಕೆ? ಏನು ಕಮ್ಮಿ ಇಲ್ಲ ಬ್ರೋ ನೀವು. ನೋಡಿದೆ ನೀನು ಹೋಗಿ ಏನೋ ಪ್ರಪೋಸ್ ಮಾಡೋ ಲೆಕ್ಕದಲ್ಲಿ ಹೇಳ್ತಾ ಇದೀಯ. ಏ, ಏನಾಗಲ್ಲ ಇತ್ತು ಮನೆ. ಸೊ ಆಯಿತು ಕೆಲಸ, ನಮ್ಮ ಡಾಲ್ಫಿನ್ ಕ್ಯಾರಿಯರ್ನ ಸ್ಟ್ರೆಂತ್ ಮಾಡ್ಸಾಯಿತು. ಇವಾಗ ಒಂದು 50 kg ಹಾಕಿದ್ರೂ ಒಂದು ಚೂರು ಅಲ್ಲಾಡಲ್ಲ. ಸೊ ನಥಿಂಗ್ ಟು ವರಿ ಬ್ರೋ. ನಾವು ಇದನ್ನು ಐಡಿಯಾ ಕೊಟ್ಟಿದ್ದು ನಮ್ಮ ರಾಯಲ್ಸ್ ಅವರು, ಎಕ್ಸಿಕ್ಯೂಟ್ ಮಾಡಿಕೊಟ್ಟಿದ್ದು ಅಬ್ಬಿಬ್ರೋ. ಥ್ಯಾಂಕ್ಸ್ ಎಲ್ಲ ಹೇಳಲ್ಲ, ಯಾಕಂದರೆ ಫ್ರೆಂಡ್ಸಿಗೆಲ್ಲ ಥ್ಯಾಂಕ್ಸ್ ಹೇಳಿದ್ರೆ ಅದಕ್ಕೆ ಅರ್ಥ ಇರೋಲ್ಲ. ನಮ್ಮ ಏರಿಯಾದಲ್ಲಿ ಸುಮಾರು ಕಡೆ ಗಣಪತಿ ಇಡ್ತವ್ರೆ, ಇದ್ದಿದ್ರೆ ಲಾಸ್ಟ್ ಥರ ಗಣಪತಿ ಲಾಕ್ಸ್ ಮಾಡ್ಬೋದಿತ್ತು, ಸುತ್ತ ಆಡ್ಕೊಂಡು ಬರೋ ಥರ. ಬಟ್ ಈ ಸಲ ಎಲ್ಲಿ ಟೈಮೇ ಇಲ್ಲ, ಆಮೇಲೆ ನಾವು ಹೊರಟ್ರೆ ಮತ್ತೆ ಯಾವುದಕ್ಕೂ ಟೈಮ್ ಇರೋಲ್ಲ. ವಾವ್. ಆದರೂ ನಮ್ಮ ಸ್ಪೋರ್ಟ್ಸ್ ಗಾಡಿ ಟೂರಿಂಗ್ ಮಾಡೋಕ್ಕೆ ಮಜಾನೇ ಬೇರೆ ಗುರು. ಕಂಫರ್ಟ್ ಇರಲ್ಲ ಅಂದರೆ ಈ ಹಿಮಾಲಯನ್ ಅಷ್ಟೆಲ್ಲ ನಮಗೆ ಕಂಫರ್ಟ್ ಇರಲ್ಲ. ನಮಗೆ ಯಾವಾಗಲೂ ಒಂಥರ ಕಮಿಟೆಡ್ ಪೊಸಿಷನಲ್ಲಿ ಇರ್ತೇವೆ, ಯಾವಾಗಲೂ ಒಂಥರ ಬೈಕ್ ಓಡಿಸೋ ಮೂಡೆ ಜಾಸ್ತಿ ಇರುತ್ತೆ. ಹೆಡ್ಲ್ಯಾಂಪ್ ನೆಕ್ಸ್ಟ್ ಲೆವೆಲ್ ಕಾಣಿಸುತ್ತೆ ಗುರು. ಬರೋ ಒಂದು ನಿಮಿಷ, ಸ್ಟಾಪ್ 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 ಸ್ಟಾಪ್. ಥ್ಯಾಂಕ್ಸ್. ಇದೇನು ಬ್ರೋ ಒಳ್ಳೆ ಸ್ಪೋರ್ಟ್ಸ್ ಕಾರ್ ತರ ಫೀಲ್ ಇದೆ. ಮತ್ತೆ ಸಿವಿಕ್ ಅಂದ್ರೆ ಅದೇನೆ ಸಿವಿಕ್ ಬೋನಸ್. ಅದ್ ಕೆಳಗಡೆ ಸ್ಪೀಡ್ ಬ್ರೇಕರ್ ಫುಲ್ ಓಡಾಡಿದ್ದಾಗ ಟಚ್ ಆಗಿಲ್ಲ ಅಂದ್ರೆ ನಿದ್ದೆನೆ ಬರಲ್ಲ ಅವರಿಗೆ, ಆ ಸೌಂಡ್ ಕೇಳ್ಬೇಕು ತರ್ರ ಅಂತಂದ್ರೆ ಆತರ ಸೈಕ್. ಸೊ ಇವಾಗ ನಾವು ಹೊರಟಿರೋದು ಡೆಕೆತ್ಲಾನಿಗೆ, ವೈಟ್ ಫೀಲ್ಡ್ ಡೆಕೆತ್ಲಾನಿಗೆ. ನಾವು ಅಭಿಪ್ರಾಯ ತಗೋಬೇಕಂತ. ನನಗಲ್ಲಪ್ಪ, ನಿನ್ ಗರ್ಲ್ ಫ್ರೆಂಡ್ಗೆ ತಗೊಂಬೇಕು. ಗರ್ಲ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಯಾರಿಲ್ಲ, ಸೀನೇ ಇಲ್ಲ ನನಗೆ. ಎಲ್ಲ ಡೌ ಅಮಿತ್ ಇಟ್ಟು ಒಂದು ಅನೌನ್ಸ್ಮೆಂಟ್ ಮಾಡ್ಬಿಡ್ತೀನಿ. ಸೊ ಲಡಾಖ್ ರೈಡ್ ಸ್ಟಾರ್ಟ್ ಆಗ್ತಾ ಇರೋದು 1ನೇ ತಾರೀಕು. ಕಾಮನ್ ಬ್ರೋ. ಓಕೆ, ಲಡಾಖ್ ರೈಡ್ ಸ್ಟಾರ್ಟ್ ಆಗ್ತಾ ಇರೋದು 1ನೇ ತಾರೀಕು. ಮೀಟಪ್ ಪಾಯಿಂಟ್ ಒಂದು ಎಸ್ಟಿ ಮಾಲ್ ಆಪೋಸಿಟ್ಟು, ಅಲ್ಲಿಂದ ನಾವು ರಿಜಿಸ್ಟರ್ ಮಾಡ್ತೀವಿ. ಯಾರು ಬರ್ತೀರಿ ಎಲ್ಲ 6 ಗಂಟೆ ಬೆಳಗ್ಗೆ ಅಷ್ಟೊತ್ತಿಗೆ ಬನ್ನಿ, ನಾವು 6:30 ಹೊರಡ್ತೀವಿ. ಸೊ ನೀವು ನಿಯರ್ ಬೈ ಏನಾದ್ರು ಇದ್ರೆ ಅಥವಾ ಬೇರೆ ಕಡೆ ಏನಾದ್ರು ಇದ್ರೆ ಬನ್ನಿ, ಸಿಗೋಣ ಎಲ್ಲರೂ. ಎಲ್ಲರೂ ನೀಟಾಗಿ ಮೀಟ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂಡು ಅದ್ರ ನೆಕ್ಸ್ಟ್ ರೈಡ್ ಹೊರಡ್ತಾ ಇರ್ತೀವಿ. ಮೀಟಪ್ಪಲ್ಲಿ ಅಭಿಪ್ರಾಯ ಇರ್ತಾರೆ ಬ್ರೋ, ಮಿಸ್ ಮಾಡಬಾರ್ದು. ನನ್ನನ್ನೇ ಕರೆದಿಲ್ಲ ಬ್ರೋ, ಇವ್ರಿಗೆ ನಾನು ಸೆಪರೇಟ್ ಆಗಿ ಇನ್ವೈಟ್ ಮಾಡ್ಬೇಕು ಕರಿಬೇಕಾ? ಹಂಗೆ ಈಗ ಮದ್ವೆಲಿ ಗಂಡಿನ ತಮ್ಮ ಯಾರು ಕರೀತಾರ? ಹಂಗೆ ನಮ್ ರೈಡ್ ಅಲ್ಲಿ ನಿಮ್ಗೆ ಯಾರು ಕರೆಯಲ್ಲ. ಗಂಡಿನ ನಿನ್ ತಮ್ಮನ ತಮ್ಮ ಅಲ್ಲ ಬ್ರೋ, ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಬ್ರದರ್ಸ್ ತರ. ನಾನು ಹೇಳ್ಕೋಬೇಕು ಅವೆಲ್ಲೂ ಕರಿತೀನಿ ಅಂತ ಮಾಡಿಯಾ ನೀನೇ ಬಂದ್ಬಿಟ್ಟು.
ಅಲ್ಲ ಫಸ್ಟ್ ಆಫ್ ಆಲ್ ನೀವೆಲ್ಲ ಹೇಳ್ಬಿಟ್ಟು ಮದ್ವೆ ಆಯ್ತೀರಾ ನನ್ಗೆ, ಎಲ್ಲ ಎಲ್ಲ ನೋಡ್ಕೊಂಡ್ಬಿಟ್ಟಿರ್ತೀರಲ್ಲ ತೋರ್ತೀವಣ್ಣ ಓಕೆ ಅಂದ್ಮೇಲೆ ನಾವು ಬೇಜಾನು. ಸರಿ ನಮ್ ಡಿಸ್ಕಷನ್ ಕಂಟಿನ್ಯೂ ಆಗುತ್ತೆ. ಬೆಳಿಗ್ಗೆ 6 ಗಂಟೆಗೆಲ್ಲ ಆಗಲ್ಲಪ್ಪ ಸೀರಿಯಸ್ಲಿ, ಬೇಕಾದ್ರೆ ಇನ್ನೊಂದ್ಸಲಿ ಯಾರು ಮಿಟ ಬಿಟ್ಟು ಮಾಡೋಣ, ದಾವಣಗೆರೆ ಮಿಟ ಬಿಡ್ತೀವಲ್ಲ ಅವಾಗ ಮಾಡೋಣ ನಾಷ್ಟಾ. ಇವಾಗ ಸದ್ಯಕ್ಕೆ 6 ಗಂಟೆಗೆ ಬೆಳಿಗ್ಗೆ ಬನ್ನಿ ಸಿಗೋಣ, 1ನೇ ತಾರೀಕು 6 ಗಂಟೆಗೆ ಬೆಳಿಗ್ಗೆ ಎಸ್ಟಿಮ್ ಅಲ್ಲಿ ಅಪೋಸಿಟ್ ಬ್ಲೂ ಲೈಟ್ಸ್ ಇಲ್ಲ ಕಾಣಿಸ್ತಿಲ್ಲ ಓಕೆ, ಬಟ್ ಸ್ವಲ್ಪ ಕಾಣಿಸ್ತಿದೆ. ಏನ್ ಗಾಡಿ ಎರಡ್ ಆಪ್ಷನ್ ಇದೆ, ಡೀಸೆಲ್ ಈ ಕಡೆ, ರೈಟ್ ಅಲ್ಲಿ ಲೆಫ್ಟ್ ಅಲ್ಲಿ ಪೆಟ್ರೋಲ್, ಮಿಡ್ಲ್ ಅಲ್ಲಿ ಇದೆ ಏನದು ಗ್ಯಾಸ್ ಸಿಎನ್ಜಿ ಸ್ಪೆಷಲ್ ಕೆರೋಸಿನ್ ವರ್ಷನ್ ಗ್ಲೋಬಲ್ ಎಷ್ಟು. ಈ ತರ ಸಿವಿಕ್ ಮೇಂಟೆನೆನ್ಸ್ ಕಷ್ಟ ಅನ್ನಿದ್ದು ಇಲ್ಲ ಇಲ್ಲ ಅಲ್ಲ ಅದೇನಾ, ಇವರು ಜಾಸ್ತಿ ಓಡಿಸಲ್ಲ, ನಿಲ್ಸೇ ಇರ್ತಾರಲ್ಲ ಅದು ಸೈಡ್ ಅಲ್ಲಿ ಲೂಪ್ ಮಾಡಿದ್ರೆ ಸರಿ ಹೋಗುತ್ತೆ. ಇದು ಯಾವ ಗ್ಯಾಪ್ನ ಬಂದು ಹೋಗುತ್ತೆ, ಎಂ ಎಸ್ ಕೆಲೋಕ್ಸ್ ಗ್ಯಾಪ್ನ ಬರ್ತಿದ್ದೆ, ಎಂ ಎಸ್ ಕೆಲೋ ಪೋಲ್ ಹಿಂಗೆ ಆಗಿತ್ತು, ಅವ್ನು ಹಿಡ್ಕೊಂಡು ಹಿಂಗ್ ಆಗ್ತಿದ್ದ. ಎಲ್ಲಾ ಕಾರ್ ಎಲ್ಲ ಆಗುತ್ತೆ. ಈ ಗುರು ಮಳೆ ಬರ್ತೈತೆ ಬಿಟ್ಟು ಓಡೋದು ಗುರು ಓಡು ಬ್ರೋ. ಥ್ಯಾಂಕ್ಸ್ ಅಣ್ಣ ಮಂಜ ತಳ್ಳಿಕ್ಕಿ ಅಲ್ಲಲ್ಲ ಬ್ರೋ ತಗೊಳ್ಳಿ ಬ್ರೋ. ಬ್ರೋ ಓಡು ಬ್ರೋ. ಸೊ ಇವತ್ತಿನ ವ್ಲಾಗ್ ಇಷ್ಟೇ, ನೀವು ಚಾನಲ್ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಕ್ರೇಜಿ ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಹಂಗೆ 1ನೇ ತಾರೀಕು ಎಸ್ಟಿಮ್ ಅಲ್ಲಿ ಹತ್ರ ಬೆಳಿಗ್ಗೆ 6 ಗಂಟೆಗೆ ಸಿಗೋಣ, ಲದಾಖ್ ರೈಡ್ ಸ್ಟಾರ್ಟ್ ಆಗಿ ಅಲ್ಲಿಂದಾನೆ ಫ್ಲಾಗ್ ಆಫು. ನನ್ನ ಜೊತೆ ಎಲ್ಲ ಯೂಟ್ಯೂಬರ್ಸ್ ಇರ್ತಾರೆ, ನನ್ನ ಫ್ರೆಂಡ್ಸ್ ಯೂಟ್ಯೂಬರ್ಸ್ ಯಾರು ಇದ್ದಾರೆ ಎಲ್ಲರೂ ಕರೆಸ್ತೀನಿ ಇವತ್ತು, ಎಲ್ಲರೂ ಬರ್ತಾರೆ. ಆಮೇಲೆ ನೀವು ಯಾರು ಬರ್ತೀರ ಬನ್ನಿ, ಎಲ್ಲರೂ ಮೀಟ್ ಮಾಡಿಸ್ತೀನಿ, ನಾವು ಮೀಟ್ ಆಗ್ತೀವಿ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ನಾವು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಬಾಂಬಿಶ್ ಬೇಕರ್ ಅಂತ ಹೇಳಿ, ನಮ್ಮ ಡಾಲ್ಫಿನ್ ಅಭಿಮಾನ ಅಂತ ನಿಂತಿದೆ, ಅದಕ್ಕೆ ಜಾಸ್ತಿ ಫಾಲೋರ್ಸ್ ಬೇಕು. ಓಕೆ ಫ್ರೆಂಡ್ಸ್ ಬಾಯ್.